ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಪೋರ್ಟಲ್ನವ್ರ ಕಡೆಯಿಂದ ಒಂದು ಅಫಿಷಿಯಲ್ ಅಪ್ಡೇಟ್ ಇದೆ ನೀವು ಸ್ಕಾಲರ್ಶಿಪ್ ಪೋರ್ಟಲ್ಗೆ ಲಾಗಿನ್ ಆಗಿ ಲಾಗಿನ್ ಆದಮೇಲೆ ಸ್ಟೇಟಸ್ನ ಚೆಕ್ ಮಾಡುವಂತಹ ಟೈಮ್ನಲ್ಲಿ ಒಂದು ಹೊಸ ಕಾಲಮ್ನ ಆ್ಯಡ್ ಮಾಡಿದ್ದಾರೆ ಆ ಕಾಲಮ್ ಯಾವುದಪ್ಪ ಅಂದರೆ ನೇಮ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಅಂತ ಸೊ ಇದರ ಅರ್ಥ ಏನು ಮತ್ತು ಯಾರ್ಯಾರಿಗೆ ಏನೇನು ಸ್ಟೇಟಸ್ ತೋರಿಸುತ್ತೆ ಮತ್ತು ಯಾವ್ಯಾವ ಸ್ಟೇಟಸ್ಸಿಗೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ದಯಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮಿಸ್ ಮಾಡದೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗೆ ಶೇರ್ ಮಾಡಿ ಮೊದಲು ಈ ಕಾಲಂ ಅರ್ಥ ತಿಳ್ಕೊಳ್ಳೋಣ ನೇಮ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಅಂದರೆ ಏನರ್ಥ ಸೊ ನೋಡಿ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕಾದ್ರೆ ಕ್ರಿಯೇಟ್ ಅಕೌಂಟ್ ಟೈಮಲ್ಲಿ ಫಸ್ಟ್ ನಿಮ್ಮ ಆಧಾರ್ ನಂಬರ್ ಎಂಟ್ರಿ ಮಾಡ್ತೀರಾ ಆಧಾರ್ ನಂಬರ್ ಎಂಟ್ರಿ ಮಾಡಿದ ಮೇಲೆ ನೇಮ್ ಇನ್ ಆಧಾರ್ ಅಂತ ಇನ್ನೊಂದು ಆಪ್ಷನ್ ಇರುತ್ತೆ ಸೊ ಅದರಲ್ಲಿ ನೀವು ನಿಮ್ಮ ಆಧಾರಲ್ಲಿ ಹೇಗೆ ನೇಮ್ ಇದೆಯೋ ಆ ನೇಮ್ನ ನೀವು ಇಲ್ಲಿ ಎಂಟ್ರಿ ಮಾಡಿರ್ತೀರಾ ಎಂಟ್ರಿ ಮಾಡಿದ ನಂತರ ಕೆಲವೊಬ್ರು ಏನು ಮಾಡ್ತೀರಾ ಆಧಾರ್ನ ಅಪ್ಡೇಟ್ ಮಾಡ್ಕೊಳ್ತೀರಾ ಆಧಾರ್ ಅಪ್ಡೇಟಲ್ಲಿ ನಿಮ್ಮ ನೇಮ್ ಚೇಂಜಸ್ ಮಾಡಿಸಿರ್ಬೋದು ಅಥವಾ ನಿಮ್ಮ ಇನಿಷಿಯಲ್ ಚೇಂಜಸ್ ಆಗಿರ್ಬೋದು ಅಥವಾ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ಸ್ ಮಾಡ್ಕೊಂಡಿರ್ತೀರ ಸೊ ನೀವು ಏನೇ ಕರೆಕ್ಷನ್ ಮಾಡಿಸ್ಕೊಳ್ಳಿ ಏನೇ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅದನ್ನು ನೀವು ಎಸ್ ಎಸ್ ಪಿನಲ್ಲೂ ಚೇಂಜಸ್ ಮಾಡಿಸ್ಬೇಕು ಯಾಕಪ್ಪ ಅಂತ ಅಂದರೆ ನಿಮಗೆ ಸ್ಕಾಲರ್ಶಿಪ್ ಕೊಡುವಂಥ ಟೈಮ್ನಲ್ಲಿ ನಿಮ್ಮ ಆಧಾರಲ್ಲಿರುವಂತಹ ನೇಮು ಮತ್ತು ಎಸ್ ಎಸ್ ಪಿಗೆ ಅಪ್ಲೈ ಮಾಡಬೇಕಾರೆ ಕೊಟ್ಟಿರುವಂತಹ ನೇಮನ್ನ ವ್ಯಾಲಿಡೇಷನ್ ಮಾಡ್ತಾರೆ ಸೊ ಈ ವ್ಯಾಲಿಡೇಷನ್ ಟೈಮ್ನಲ್ಲಿ ಡಿಫ್ರೆನ್ಸ್ ಬಂತು ಅಂತ ಅಂದರೆ ಪೇಮೆಂಟ್ನ ಸ್ಟಾಪ್ ಮಾಡ್ತಾರೆ ಸೊ ಹಾಗಾಗಿ ಯಾರ್ಯಾರಿಗೆ ಏನೇನು ಸ್ಟೇಟಸ್ ತೋರಿಸುತ್ತೆ ಸೊ ಯಾವ್ಯಾವ ಸ್ಟೇಟಸ್ಗೆ ಏನೇನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ದಯಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನೋಡಿ ಈ ಸ್ಟೂಡೆಂಟ್ಗೆ ಸ್ಕ್ರೀನಲ್ಲಿ ತೋರಿಸಿರೋ ಹಾಗೆ ನೇಮ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ಸು ಚೇಂಜ್ ಯುವರ್ ಆಧಾರ್ ನೇಮ್ ಅಂತ ಇದೆ ಸೊ ಅಂದರೆ ಅರ್ಥ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವುದೋ ಒಂದು ಹೆಸರಲ್ಲಿ ಅಪ್ಲೈ ಮಾಡ್ಕೊಂಡಿರ್ತೀರಾ ಅಥವಾ ನಿಮ್ಮ ಆಧಾರಲ್ಲಿ ಯಾವ ರೀತಿ ನೇಮ್ ಇದೆಯೋ ಆ ರೀತಿ ನೇಮ್ನ ಎಂಟ್ರಿ ಮಾಡಿ ಅಪ್ಲೈ ಮಾಡ್ಕೊಂಡಿರ್ತೀರ ಅಪ್ಲೈ ಮಾಡ್ಕೊಂಡ ನಂತರ ಆಧಾರಲ್ಲಿ ಏನಾದರೂ ಕರೆಕ್ಷನ್ಸ್ ಮಾಡ್ಸಿರ್ತೀರಾ ಲೈಕ್ ಇನ್ಷಿಯಲ್ಸ್ ಚೇಂಜಸ್ ಆಗಿರ್ಬೋದು ಅಥವಾ ಹೆಸರು ಜೊತೆ ಬೇರೆ ಏನೊಂದು ಸರ್ನೇಮ್ ಸರ್ ನೇಮ್ ಚೇಸ್ ಸೇರ್ಸ್ಕೊಂಡಿರ್ಬೋದು ಅಥವಾ ಪೂರ್ತಿ ನೇಮ್ನೇ ಚೇಂಜ್ ಮಾಡಿಸಿರೋ ಅಂತ ಸೊ ಈ ರೀತಿ ನೀವು ಚೇಂಜಸ್ ಮಾಡಿಸಿದಾಗ ನಿಮ್ಮ ಕನ್ಸರ್ನ್ ತಾಲೂಕ್ ವೆರಿಫಿಕೇಷನ್ ಆಫೀಸರ್ ಹತ್ರ ಹೋಗಿ ಲೈಕ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಬ್ಯಾಕ್ ಕ್ಲಾಸ್ ಡಿಪಾರ್ಟ್ಮೆಂಟು ಡಿ ಟಿ ಇ ಡಿ ಎಮ್ ಇ ಸೊ ಈ ರೀತಿ ನಿಮ್ಮ ಕನ್ಸರ್ನ್ ವೆರಿಫಿಕೇಷನ್ ಆಫೀಸರ್ ಹತ್ರ ಹೋಗಿ ನಿಮ್ಮ ಆಧಾರ್ ನೇಮ್ನ ಚೇಂಜಸ್ ಮಾಡಿಸ್ಕೊಬೇಕು ಇನ್ನು ಈ ಸ್ಟೂಡೆಂಟ್ಗೆ ನೇಮ್ ಆ್ಯಸ್ ಇನ್ ಆಧಾರ್ ಮ್ಯಾಚ್ ಸ್ಟೇಟಸ್ ಬಂದು ಸಕ್ಸಸ್ ಅಂತ ಇದೆ ಸೊ ಇದರರ್ಥ ಅವ್ರು ಅಪ್ಲೈ ಮಾಡಬೇಕಾದ್ರೆ ಏನು ನೇಮ್ ಇತ್ತೋ ಅದೇ ನೇಮ್ ಕಂಟಿನ್ಯೂ ಆಗಿದೆ ಯಾವುದೇ ಅಪ್ಡೇಷನ್ ಅಥವಾ ಕರೆಕ್ಷನ್ಸ್ ಆಗಿಲ್ಲ ಅಂತ ಅರ್ಥ ಸೊ ಹಾಗಾಗಿ ಅವರು ಯಾವುದೇ ಚೇಂಜಸ್ನಾಗಲಿ ಅಥವಾ ಕರೆಕ್ಷನ್ಸ್ ಆಗಲಿ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಸೊ ಇದೇ ರೀತಿ ನಿಮಗೆ ನೆಕ್ಸ್ಟ್ ಅಫಿಷಿಯಲ್ ಅಪ್ಡೇಟ್ ಬೇಕು ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೌ ಟು ಅಪ್ಲೈ ಫಾರ್ ಟ್ವೆಂಟಿ ಒನ್ ಟ್ವೆಂಟಿ ಟು ಸ್ಕಾಲರ್ಶಿಪ್ ಮತ್ತು ಇ ಎ ಟೆಸ್ಟ್ ಯಾರಿಗಿದೆ ಯಾರಿಗಿಲ್ಲ ಅನ್ನೋದ್ರ ಬಗ್ಗೆ ವಿಡಿಯೋನ ಮಾಡಿದ್ದೀನಿ ಸೊ ದಯಮಾಡಿ ಅದನ್ನು ಸಹ ನೋಡಿ ಥ್ಯಾಂಕ್ ಯು